ಬೆಂಗಳೂರಿನ 28 ಕ್ಷೇತ್ರಗಳ ಪೈಕಿ ಯಲಹಂಕ ಕೂಡ ಒಂದಾಗಿದೆ. ಯಲಹಂಕ ಬಿಜೆಪಿಯ ಭದ್ರಕೋಟೆ ಅಂತ ಕರೆಸಿಕೊಳ್ಳೋದಕ್ಕೆ ಕಾರಣ ಇಲ್ಲಿರುವಂತಹ ಬಿಜೆಪಿ ಅಭ್ಯರ್ಥಿಯಾಗಿರುವ ಎಸ್ಆರ್ ವಿಶ್ವನಾಥ್ ಅವರು ಅಂತ ಹೇಳಲಾಗ್ತಾ ಇದೆ. ಎಸ್ಆರ್ ವಿಶ್ವನಾಥ್ ಅವರು ಈ ಕ್ಷೇತ್ರದಲ್ಲಿ ಎರಡು ಬಾರಿ ಗೆಲುವಿನ ನಗೆಯನ್ನ ಬೀರುವಂತವರು. ಈಗ ಮೂರನೇ ಬಾರಿ ಅಂದ್ರೆ ಹ್ಯಾಟ್ರಿಕ್ ಗೆಲುವಿನ ಕನಸಿನಲ್ಲಿದ್ದಾರೆ ಎಸ್ಆರ್ ವಿಶ್ವನಾಥ್ ಅವರು. ಈ ಸಂದರ್ಭದಲ್ಲಿ ಎಸ್ಆರ್ ವಿಶ್ವನಾಥ್ ಅವರು ಏನ್ ಹೇಳ್ತಾರೆ ಬನ್ನಿ ಕೇಳುವ. ವಿಶ್ವನಾಥ್ ಅವರು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಎರಡು ಬಾರಿ ಈ ಕ್ಷೇತ್ರದಲ್ಲಿ ನಿಮ್ಮನ್ನ ಜನ ಕೈ ಹಿಡಿದಿದ್ದಾರೆ, ನಿಮ್ಮನ್ನು ಗೆಲ್ಸಿದ್ದಾರೆ. ಮೂರನೇ ಬಾರಿ ಅಂದ್ರೆ ಹ್ಯಾಟ್ರಿಕ್ ಕನಸನ್ನ ತಾವು ಕಾಣ್ತಾ ಇದ್ದೀರಿ, ಹ್ಯಾಟ್ರಿಕ್ ಗೆಲುವಿನ ಕನಸನ್ನ ಇದ್ದೀರಿ. ಈ ಕ್ಷೇತ್ರಕ್ಕೆ ತಾವು ಏನ್ ಮಾಡಿದ್ದೀರಿ? ಕಳೆದ 10 ವರ್ಷಗಳಲ್ಲಿ ನಾನು ಎರಡು ಬಾರಿ ಶಾಸಕನಾಗಿ 40 ವರ್ಷಗಳಿಂದ ಮಾಡದೇ ಇರತಕ್ಕಂಥ ಕೆಲಸವನ್ನು, ಬದಲಾವಣೆಯನ್ನು ಮಾಡಿರ್ತಕ್ಕಂಥದ್ದು ಕಣ್ಣು ಕಾಣೋ ರೀತಿಯಲ್ಲಿ ನಾನು ಮಾಡಿದ್ದೀನಿ. ಭಾಳ ಪ್ರಮುಖವಾಗಿ ನಮ್ಮದು ನಗರ ಮತ್ತು ಗ್ರಾಮೀಣ ಪ್ರದೇಶ ಎರಡೂ ಸಮ್ಮಿಶ್ರಿತವಾಗಿರ್ತಕ್ಕಂಥ ಪ್ರದೇಶ. 4 BBMP ಬರ್ತದೆ, 25 ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತದೆ. ಮೊದಲನೇದಾಗಿ ಯಲಹಂಕ ನಗರವನ್ನು ಹೇಳಬೇಕು ಅಂತಂದರೆ ಅಲ್ಲಿ ರಸ್ತೆಗಳು ಸರಿ ಇರಲಿಲ್ಲ, ಪಾರ್ಕ್ಗಳಿಗೆ ಜಾಗ ಇದ್ದರೂ ಕೂಡ ಒಂದೇ ಒಂದು ಪಾರ್ಕನ್ನು ಡೆವಲಪ್ ಮಾಡಿರಲಿಲ್ಲ, ಕೆರೆಗಳ ಅಭಿವೃದ್ಧಿಯನ್ನು ಮಾಡಿರಲಿಲ್ಲ, ಬೀದಿ ದೀಪಗಳಿರಲಿಲ್ಲ, ಆಟದ ಮೈದಾನಗಳಿರಲಿಲ್ಲ. ಇವತ್ತು ಎಲ್ಲವನ್ನು ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಬಹುಶಃ ನನ್ನ ಕನಸಿನ ಯಲಹಂಕ ಅಂದರೆ ನಾಡಪ್ರಭು ಕೆಂಪೇಗೌಡರು ಇದ್ದಂಥ ಊರು, ಬೆಂಗಳೂರಿನ ಕಟ್ಟಿದಂಥ ಊರು, ಮತ್ತು ಅವರೇನು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದರು ಅಭಿವೃದ್ಧಿ ಅಭಿವೃದ್ಧಿ ಅಂತೇಳಿ, ಆ ನಿಟ್ಟಿನಲ್ಲೇ ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಯಲಹಂಕ ನಗರದಲ್ಲಿ ಇರ್ತಕ್ಕಂಥ ಕಾಲೇಜ್ ಇವತ್ತು ರಾಜ್ಯದಲ್ಲೇ ಒಂದು ಪ್ರತಿಷ್ಠಿತವಾದಂಥ ಸರ್ಕಾರಿ ಕಾಲೇಜ್ ಆಗಿದೆ. ನಾನು ಶಾಸಕನಾದಾಗ ಕೇವಲ 250 ಜನ ಇದ್ದಿದ್ದು ಇವತ್ತು 3,700 ಜನ ಇರ್ತಕ್ಕಂಥ, ಮತ್ತು ರಾಜ್ಯದಲ್ಲೇ ಎರಡನೇ ಅತಿ ಸಂಖ್ಯೆಯಲ್ಲಿರ್ತಕ್ಕಂಥ ಕಾಲೇಜ್ ಆಗಿದೆ. ಇದು ನಗರದಲ್ಲಿ ಒಂದಷ್ಟು ಕೆಲಸ ಮಾಡಿರ್ತಕ್ಕಂಥದ್ದು, ಫ್ಲೈಓವರ್ಸ್ ಮಾಡಿದ್ದೀನಿ, ಅಂಡರ್ಪಾಸ್ಗಳು ಮಾಡಿದ್ದೀವಿ, ಜೊತೆಯಲ್ಲಿ ಮಿನಿ ವಿಧಾನಸೌಧ ಯಾವತ್ತೂ ಕೂಡ ಇರಲಿಲ್ಲ ನಮ್ಮ ಕ್ಷೇತ್ರದಲ್ಲಿ. 13 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಿನಿ ವಿಧಾನಸೌಧ ಕಟ್ಟಿದ್ದೀವಿ, 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂಬೇಡ್ಕರ್ ಭವನ, 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸ್ವಿಮ್ಮಿಂಗ್ ಪೂಲು, ಹೊಯ್ಸಳ ಕ್ರೀಡಾಂಗಣ, ವಿವೇಕಾನಂದ ಕ್ರೀಡಾಂಗಣ, ಮಕ್ಕಳಿಗೆ ಆಟ ಆಡೋದಕ್ಕೆ ಆಟದ ಸಾಮಾನುಗಳು, ಓಪನ್ ಜಿಮ್ಗಳು, 27 ಓಪನ್ ಜಿಮ್ಗಳು ಯಲಹಂಕ ನಗರದಲ್ಲೇ ಇದೆ. ಅದನ್ನು ಹೊರತುಪಡಿಸಿ ನಾವು ಗ್ರಾಮೀಣ ಪ್ರದೇಶಕ್ಕೆ ಬಂದಾಗ ಮೊದಲು ಇಲ್ಲೆಲ್ಲ ಮಡ್ ರೋಡ್ಗಳಿತ್ತು. ಇವತ್ತು ರಸ್ತೆಗಳನ್ನು ಕೂಡ ರೈತರ ಮನವೊಲಿಸಿ ಅವರ ಜಾಗದಲ್ಲೇ ರಸ್ತೆಗಳನ್ನು ಅಗಲೀಕರಣವನ್ನು ಮಾಡಿದ್ದೀವಿ. ಮತ್ತು ಗ್ರಾಮದ ಒಳಗಡೆಗೆ ಹರಿಜನ ಗಿರಿಜನ ಕಾಲುವೆಯಲ್ಲಿ ಬಹಳ ನಿಕೃಷ್ಟವಾದಂಥ ಪರಿಸ್ಥಿತಿ ಇತ್ತು. ಇವತ್ತು ಬಹುತೇಕ ಒಂದು 60-65% ಕಾಲೋನಿಗಳಲ್ಲಿ ಕಾಂಕ್ರೀಟ್ ಡ್ರೈನೇಜು, ಕಾಂಕ್ರೀಟ್ ರಸ್ತೆಗಳು, ವಿದ್ಯುತ್ ಉಪಗಳು, ಮತ್ತು RO ಪ್ಲಾಂಟ್ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಹಾಕಿರ್ತಕ್ಕಂಥದ್ದು, ಮತ್ತು ಜೊತೆಯಲ್ಲಿ ಕೆರೆಗಳನ್ನು ಅಭಿವೃದ್ಧಿ. ನನಗೆ ಮೊದಲಿಂದ ಕೆರೆ ಪರಿಸರ ಅಂದರೆ ಸ್ವಲ್ಪ ಇಷ್ಟಪಡುವಂಥ ನಾನು. ಯಾಕೆಂದರೆ ಊರಿಗೊಂದು ಕೆರೆ ಇರಬೇಕು, ಆ ಕೆರೆಯನ್ನು ನಾವು ನೀರು ನಿಲ್ಲೋ ರೀತಿಯಲ್ಲಿ ಮಾಡಿದ್ರೆ ಕುಡಿಯೋದಕ್ಕೆ ಅಂತರ್ಜಲ ಮಟ್ಟ ಜಾಸ್ತಿ ಆಗ್ತದೆ. ಓಕೆ, ವಿಶ್ವನಾಥ್ ಅವರು ನಮ್ಮ ಕ್ಷೇತ್ರದ ಜನತೆಗೆ ನಾನು 2 ಅವಧಿಯಲ್ಲಿ ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ವಿಶ್ವನಾಥ್ ಅವರು ಹೇಳೋ ಪ್ರಕಾರವಾಗಿ ಈ ಕ್ಷೇತ್ರದಲ್ಲಿ ಅಷ್ಟೊಂದು ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದು ಕೆಲವರು ಹೇಳ್ತಾ ಇದ್ದಾರೆ. ಹಾಗೆ ವಿಶ್ವನಾಥ್ ಅವರು ಪದೇ ಪದೇ ಆರೋಪ ಮಾಡ್ತಾ ಇರುವಂತದ್ದು ಏನಂದ್ರೆ ಬಿಜೆಪಿ ಶಾಸಕರಾಗಿರೋದ್ರಿಂದ ಈ ಒಂದು ಕಾಂಗ್ರೆಸ್ ಸರ್ಕಾರ ಅನುದಾನವನ್ನ ಸರಿಯಾಗಿ ಬಿಡುಗಡೆ ಮಾಡ್ತಾ ಇಲ್ಲ, ಹೀಗಾಗಿ ಅಭಿವೃದ್ಧಿಯನ್ನ ಮಾಡೋಕ್ ಆಗ್ತಾ ಇಲ್ಲ ಅಂತೇಳಿ ಸರ್ಕಾರದ ಮೇಲೆ ಗೂಬೆ ಕೂರ್ತಾರೆ ಎಸ್ಆರ್ ವಿಶ್ವನಾಥ್ ಅವರು. ಖಂಡಿತವಾಗೂ ಇಲ್ಲ, ಯಾರಾದರೂ ನಮ್ಮ ರಾಜಕೀಯ ವಿರೋಧಿಗಳಿಗೆ ಮಾತನ್ನು ಹೇಳಿರ್ಬೋದು, ಬಟ್ ಕೆಲಸ ಪೂರ್ಣ ಆಗಿಲ್ಲ. ಅವ್ರು ಹೇಳೋ ರೀತಿಯಲ್ಲಿ 10 ರಸ್ತೆ ಆಗಿರ್ತದೆ, ಇನ್ನೊಂದು 3 ರಸ್ತೆ ಆಗದೇ ಇರ್ಬೋದು. ಬಿಜೆಪಿ ಸರ್ಕಾರ 5 ವರ್ಷದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ವಿ. ತಾವು ಹೇಳಿದಾಗೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀನಿ, ಆದರೆ ನನ್ನ ನಿರೀಕ್ಷೆಗೆ ಮೀರಿ ಅನುದಾನವನ್ನು ಅಲ್ಲಿ ಕೊಡಲಿಲ್ಲ. ರಾಜಕೀಯ ಪಕ್ಷಪಾತವನ್ನು ಕೆಲವು ಮಂತ್ರಿಗಳು ಕೆಲವರು ಮಾಡಿದ್ದಾರೆ, ಆದರೂ ಕೂಡ ನಾವು ಕೆಲಸ ಆಗ್ತಾ ಇಲ್ಲ ಅನ್ನೋ ಹೇಳೋ ಪ್ರಶ್ನೆನೇ ಇಲ್ಲ. ಕೆಲಸವನ್ನು ಅದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀನಿ ನಾನು. ಅನುದಾನ ಕೊಡೋದ್ರಲ್ಲಿ ನಮ್ಗೆ ತಾರತಮ್ಯ ಅಂತ ಮಾಡಿದ್ದಾರೆ. ವಿಶ್ವನಾಥ್ ಅವರ ಬೆನ್ನಿಗೆ ಇರುವಂತವರು ಯಾರು ಬಿಜೆಪಿಯಲ್ಲಿ? ನಮ್ಮ ಕಾರ್ಯಕರ್ತರು. ಯಾಕಂದರೆ ನಾನು 40 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ನಾನು ಸುತ್ತಾಡ್ತಾ ಇರತಕ್ಕಂಥವನು. 78 ಎಮರ್ಜೆನ್ಸಿ ಆದಮೇಲೆ ನಾನು ರಾಜಕೀಯ ಸಾಂಸ್ಕೃತಿಕವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಾಂತರ ಪ್ರವೇಶ ಮಾಡಿ ಪ್ರತಿ ಹಳ್ಳಿಗೂ ಅದು ಎಷ್ಟು ಬಾರಿ ಹೋಗಿದ್ದೀನಿ ನನಗೂ ಗೊತ್ತಿಲ್ಲ, ಊರವರಿಗೂ ಗೊತ್ತಿಲ್ಲ. ಹಳ್ಳಿ ಹಳ್ಳಿನೂ ಗೊತ್ತು ಮತ್ತು ಹಳ್ಳಿಯ ರಸ್ತೆಗಳು ಗೊತ್ತು. ಆವತ್ತು ನನ್ನ ಜೊತೆಯಲ್ಲಿದ್ದಂಥ ಕಾರ್ಯಕರ್ತರು, ದೊಡ್ಡ ತಂಡನೇ ನನ್ನ ಜೊತೆಯಲ್ಲಿದೆ. ಕಾರ್ಯಕರ್ತರೇ ನನ್ನ ದೊಡ್ಡ ಶಕ್ತಿ. ವಿಶ್ವನಾಥ್ ಅವರು ಯಡಿಯೂರಪ್ಪ ಅವರ ಆಪ್ತರಲ್ವಾ? ಖಂಡಿತವಾಗ ಕೂಡ ನನ್ನ ಆಪ್ತ. ಕೆಲವೊಂದು ಕಡೆ ವಿಶ್ವನಾಥ್ ಅವರು ಯಡಿಯೂರಪ್ಪ ಅವರ ಆಪ್ತರು ಅಂತ ಹೇಳಿಕೊಂಡು ಯಡಿಯೂರಪ್ಪನವರು ಬಿಜೆಪಿನ ತೊರೆದು ಕೆಜೆಪಿ ಹೋದಂತಹ ಸಂದರ್ಭದಲ್ಲಿ ಅವರ ಹಿಂದೆ ಹೋಗಲಿಲ್ಲ. ಇಲ್ಲ, ಇರತಕ್ಕಂಥ ವಸ್ತುಸ್ಥಿತಿಯನ್ನು ಕೂಡ ನಾನು ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಹೇಳಿದ್ದೆ. ಯಾಕಂದ್ರೆ ನಾನು ಪಕ್ಷದಲ್ಲೇ ಬಂದಿರತಕ್ಕಂಥವನು, ನಾನು ಪಕ್ಷದಲ್ಲಿ ಬರೋದಿಲ್ಲ, ನೀವು ಎಲ್ಲೇ ಇದ್ರೂ ಕೂಡ ನೀವು ನನಗೆ ಮಾರ್ಗದರ್ಶಿಗಳು ಅಂತಕ್ಕಂಥ ಮಾತನ್ನು ಹೇಳಿ ಅವರ ಆಶೀರ್ವಾದವನ್ನು ತಗೊಂಡು ತಾವು ಹೋಗಬಾರದು ಅಂತಕ್ಕಂಥ ಮನವಿಯನ್ನು ಮಾಡಿದ್ದೆ. ಆದರೆ ಸಂದರ್ಭ ಆ ಥರ ಪರಿಸ್ಥಿತಿ ಇತ್ತು,
ನಾನು ಪಕ್ಷದಲ್ಲೇ ಉಳ್ಕೊಂಡಿದ್ದೆ. ನಾನು ಎಸ್ ಆರ್ ವಿಶ್ವನಾಥ್ ಅವರ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದಾವೆ. ಎಸ್ ಆರ್ ವಿಶ್ವನಾಥ್ ಅವರು ಗುಂಡಾಗಿರಿ ಮಾಡ್ತಾ ಇದ್ದಾರೆ, ಎಸ್ ಆರ್ ವಿಶ್ವನಾಥ್ ಅವರು ದಬ್ಬಾಳಿಕೆಯನ್ನು ಮಾಡ್ತಾರೆ, ಎಸ್ ಆರ್ ವಿಶ್ವನಾಥ್ ಅವರು ಅನೇಕರಿಗೆ ವಂಚನೆಯನ್ನು ಕೂಡ ಮಾಡಿದ್ದಾರೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಎಸ್ ಆರ್ ವಿಶ್ವನಾಥ್ ಅವರು ಏನ್ ಹೇಳ್ತಾರೆ? ರಾಜಕೀಯವಾಗಿ ಒಬ್ಬ ರಾಜಕಾರಣಿ ಮೇಲೆ ಆರೋಪಗಳು ಸಹಜ, ಸಾಬೀತು ಯಾವುದು ಆಗ್ಲಿಲ್ವಲ್ಲ. ನನ್ನ ಮೇಲೆ ಅನೇಕ ಪ್ರಕರಣಗಳನ್ನು ದಾಖಲು ಮಾಡಿದ್ರು. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಒಂದ್ಸರಿ ಒಂದು ಪ್ರಕರಣ ಅಂತಂದ್ರೆ ತಗೊಂಡ್ಲೇಬೇಕಾಗ್ತದೆ. ಪ್ರಕರಣ ದಾಖಲು ಮಾಡಿದ್ರು ಒಂದು ಕೂಡ ಸಾಬೀತಾಗಿಲ್ಲ. ಎಲ್ಲಾ ಕೇಸುಗಳು ಕೂಡ ನಾನು ನಿರ್ದೋಷಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿತ್ತು, ವಜಾ ಮಾಡಿದೆ. ಒಂದು ಪ್ರಕರಣ ಕೂಡ ನನ್ನ ಮೇಲೆ ಇಲ್ಲ. ನಾನು ಗೂಂಡಾಗಿರಿಯನ್ನು ಕೂಡ ಎಲ್ಲೂ ಕೂಡ ಮಾಡಿಲ್ಲ. ನಾನು ಶಾಸಕನಾಗಿ ಬಂದಾದ ಮೇಲೆ ದೌರ್ಜನ್ಯಗಳು ನನ್ನ ಕ್ಷೇತ್ರದಲ್ಲಿ ಕಮ್ಮಿ ಆಗಿದೆ. ರೌಡಿಸಮ್ಮನ ನಾವು ಮಟ್ಟ ಹಾಕಿದ್ದೀವಿ. ಯಾಕಂದ್ರೆ ರೌಡಿಸಮ್ಮನ ಮಟ್ಟ ಹಾಕಬೇಕು ಅಂದಾಗ ನಾವು ಸ್ವಲ್ಪ ಕಠಿಣವಾಗಿ ವರ್ತನೆ ಮಾಡಬೇಕಾಗ್ತದೆ. ಬಹುಶಃ ಅದು ಕೆಲವರಿಗೆ ನಾನೇನೋ ಒಂದು ದೌರ್ಜನ್ಯ ಮಾಡ್ತೀನಿ ಅಂತ ಹೇಳಿ ಕೆಲವ್ರಿಗೆ ಅನಿಸಿರ್ಬೋದು. ನನ್ನ ಕ್ಷೇತ್ರದಲ್ಲಿ ಗೂಂಡಾಗಿರಿಗೆ ಆಸ್ಪದ ಇಲ್ಲ, ದೌರ್ಜನ್ಯಕ್ಕೆ ಆಸ್ಪದ ಇಲ್ಲ. ಎಸ್ ಆರ್ ವಿಶ್ವನಾಥ್ ಅವರು ದೋಸ್ತಿಗೂ ಸಹಿ ದುಶ್ಮನ್ಗೂ ಸಹಿ ಅನ್ನುವಂತ ಮಾತಿದೆಯಲ್ಲ. ಅಲ್ಲ, ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ ನಾವು. ಯಾಕಂದ್ರೆ ರಾಜಕಾರಣದಲ್ಲಿ ನಾವು ಒಳ್ಳೆತನ ಬಂದಾಗ ನಾವು ಒಳ್ಳೆಯವ್ರು ಒಳ್ಳೆಯವರೇ ಆಗಿರಬೇಕಾಗ್ತದೆ. ದುಷ್ಟರಿಗೆ ನಾವು ದುಷ್ಟತನದಲ್ಲೇ ಅವರನ್ನ ಜನಗಳ ಹಿತದೃಷ್ಟಿಯಿಂದ ನಾವು ಕೆಲವು ಸಂದರ್ಭದಲ್ಲಿ ಕಠಿಣವಾಗಿ ವರ್ತನೆ ಮಾಡಬೇಕಾಗ್ತದೆ. ಕಡೆಬೇರೆ ಸೀರಾ ಮತ್ತು ಬೈಜನ್ ರಾಮ್ನನ್ನ ರಾಜಕೀಯಕ್ಕೆ ಬಳಸಿಕೊಂಡಂತಹ ವಿಶ್ವನಾಥ್ ಅವರು ಮುಂದೊಂದಿನ ಅವರು ದುಶ್ಮನಾದಂತಹ ಸಂದರ್ಭದಲ್ಲಿ ಅವರನ್ನೇ ಮುಗಿಸೋಕೆ ಮುಂದಾಗ್ತಾರೆ ಅನ್ನುವಂಥದ್ದು ಬಲವಾದಂತಹ ಆರೋಪ ನಿಮ್ಮ ಮೇಲಿದೆ. ಖಂಡಿತವಾಗಿಲ್ಲ. ಅವರು ನನ್ನ ಕ್ಷೇತ್ರದವರೇ ಆಗಿದ್ದಾಗ ಕೂಡ ರಾಜಕಾರಣವಾಗಿ ಅವರನ್ನ ಏನು ಅವರ ಒಂದು ಗುಂಡಾಗಿರಿತೋ ಅದನ್ನ ತಿದ್ದಿ ಅವರನ್ನ ಸಮಾಜದಲ್ಲಿ ಒಳ್ಳೆ ಸ್ಥಿತಿಗೆ ತಗೊಂಡೋಗುವಂತ ಪ್ರಯತ್ನವನ್ನ ಮಾಡಿದ್ದೆ ನಾನು. ಮತ್ತೆ ಅವರು ಒಂದು ಚುನಾವಣೆಯಲ್ಲಿ ಗೆಲ್ಲದೆ ಇರತಕ್ಕಂತ ಶ್ರೀನಿವಾಸರವರನ್ನ ಎಪಿಎಂಸಿಯಲ್ಲಿ ಅವಿರೋಧ ಆಯ್ಕೆ ಮಾಡಿ ಅಧ್ಯಕ್ಷರನ್ನ ನಮ್ಮ ವರಿಷ್ಠರ ವಿರೋಧವನ್ನು ಲೆಕ್ಕಿಸದೆ ಮಾತು ಕೊಟ್ಟಿದ್ದೆ ಅಂತೇಳಿ ಅವರನ್ನ ಎಪಿಎಂಸಿ ಅಧ್ಯಕ್ಷರನ್ನು ಕೂಡ ನಾನು ಮಾಡಿದ್ದೆ. ಅಂತ ಸಂದರ್ಭದಲ್ಲಿ ಅವರು ನನ್ನ ಅಲ್ಲಿ ಇರೋವರೆಗೂ ಕೂಡ ಅಲ್ಲಿ ಜನ ಕೂಡ ಸ್ವಲ್ಪ ಬೇಸರ ಪಟ್ಟಿದ್ರು, ಇಂಥವ್ರ ಜೊತೆ ನೀವು ಇಟ್ಕೊಂಡಿದ್ದೀರಿ ಅಂತೇಳಿ. ಆದರೆ ಅವಾಗ ನನಗೆ ಹೊಸ ಕ್ಷೇತ್ರ ಅದು ಯಾರು ಇರಲಿಲ್ಲ. ಆದರೆ ಯಾವತ್ತೂ ಕೂಡ ಅವರನ್ನ ಮುಗಿಸ್ತಕ್ಕಂಥದ್ದಾಗಲಿ ಇನ್ನೊಂದಾಗಲಿ ನನ್ನ ಕನಸಲ್ಲೂ ಕೂಡ ನಾನು ಯೋಚನೆ ಮಾಡೋದನ್ನಲ್ಲ. ಕಳೆದ ಬಾರಿ ಚುನಾವಣೆಯಲ್ಲಿ ಅವರು ಸ್ವಲ್ಪ ವ್ಯತ್ಯಾಸವನ್ನು ಮಾಡಿದ್ಮೇಲೆ ಅವತ್ತು ಬಿಟ್ಟು ಅಂತಾನು. ಮತ್ತೆ ಅವ್ರಿಗೇನು ನನಗೇನು ಪ್ರಬಲವಾದಂತಹ ವಿರೋಧಿಗಳು ಅಲ್ಲ, ಮತ್ತೆ ರಾಜಕೀಯವಾಗಿ ಅವರೇನು ಪ್ರಬಲರು ಕೂಡ ಅಲ್ಲ. 2008 ಮತ್ತು 2013 ಚುನಾವಣೆಯಲ್ಲಿ ಇದೇ ಸೀನಾ ಅಂದ್ರೆ ಕಡಬಗೆರೆ ಸೀನಾ ಮತ್ತು ಅವರ ತಂಡ ಬೇಕಾಯಿತು, ನಂತರ ಯಾಕೆ ಬೇಡವಾದ್ರು? ಅವರು ಯಾವತ್ತೂ ಸ್ಥಿರವಾಗಿ ಒಂದು ಪಕ್ಷದಲ್ಲಿ ನಿಂತುವಂತ ಇಲ್ಲ. ಬಿಜೆಪಿಯಲ್ಲಿ ಇದ್ರೆ ಜೆಡಿಎಸ್ ಸಪೋರ್ಟ್ ಮಾಡೋದು, ಇವತ್ತು ಕಾಂಗ್ರೆಸ್ ಅಲ್ಲಿ ಅವರು ಕಾಂಗ್ರೆಸ್ಗೆ ಹೋಗಿದ್ರು, ಇವತ್ತು ಯಾವ ಪಕ್ಷಕ್ಕೆ ಅವ್ರು ಬೆಂಬಲವನ್ನು ಕೊಡ್ತಾ ಇದ್ದಾರೆ? ಕಾಂಗ್ರೆಸ್ ಅಲ್ಲಿ ಇದ್ಕೊಂಡು ಜೆಡಿಎಸ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅಂದ್ರೆ ಇದ್ದ ಪಕ್ಷದಲ್ಲೇ ದ್ರೋಹವನ್ನು ಮಾಡತಕ್ಕಂಥದ್ದು ಅವರಿಗೆ ರಕ್ತಗತವಾಗಿ ಬಂದಿರತಕ್ಕಂಥದ್ದು, ಅದು ನನಗೆ ಒಪ್ಪಿಗೆ ಆಗಲಿಲ್ಲ. ಅದಾದ್ಮೇಲೆ ಅವರನ್ನ ನಾನು ನಮ್ಮ ಸಹವಾಸ ನಿಮ್ಗೆ ಬೇಡ, ನೀವು ಎಲ್ಲಿ ಬೇಕಾದ್ರೂ ಹೋಗಿ ನೀವು ರಾಜಕೀಯವನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಒಂದು, ಅವ್ರು ಇರೋವರೆಗೂ ಆ ಒಂದು ಕಡಬಿಗೆರೆ ನನಗೆ ಬಿಜೆಪಿ ಲೀಡ್ ಬಂದಿರಲಿಲ್ಲ. ಇವತ್ತು ಗ್ರಾಮ ಪಂಚಾಯತಿ ಬಿಜೆಪಿ, ತಾಲೂಕು ಪಂಚಾಯತಿ ಬಿಜೆಪಿ, ಜಿಲ್ಲಾ ಪಂಚಾಯತಿ ಬಿಜೆಪಿ, ಪ್ರತಿ ಚುನಾವಣೆಯಲ್ಲಿ ಅವ್ರು ಬಿಟ್ಟು ಹೋದ್ಮೇಲೆ ಇವತ್ತು ಬಿಜೆಪಿಯಲ್ಲಿ ಪ್ರಬಲವಾಗಿದೆ. ಅಂದ್ರೆ ಅವ್ರನ್ನ ಇಟ್ಕೊಂಡಷ್ಟು ದಿನ ಕೂಡ ನನಗೆ ಅಲ್ಲಿ ಹಿನ್ನಡೆ ಆಗಿತ್ತು. ಇವತ್ತು ಅವ್ರು ನನ್ನ ಬಿಟ್ಟು ಹೋದ್ಮೇಲೆ ಇವತ್ತು ನನ್ನ ಪಕ್ಷ ಬಲ ಆಗಿದೆ ಅಲ್ಲಿ. ಕಡಬೇರೆ ಸೇನೆ ರಾಜಕೀಯವಾಗಿ ಬೆಳೀತಾರೆ ಅಂತ ಅನ್ಕೊಂಡು ಎಸ್ ಆರ್ ವಿಶ್ವನಾಥ್ ಅವರು ಒಳಗೊಳಗೆ ಆತಂಕಕ್ಕೊಳಗಾಗಿದ್ರು, ಹೀಗಾಗಿ ಅವರಿಗೆ ಸ್ಕೆಚ್ ಆಗ್ತಾರೆ ಅನ್ನೋ ಆರೋಪ. ಇನ್ನು ನಾನು ಯಾರನ್ನು ಕೂಡ ಕನಸು ಮನಸ್ಸಲ್ಲೂ ಕೂಡ ಸ್ಕೆಚ್ ಹಾಕಿದ್ರೆ ಇನ್ನೊಬ್ಬರು ಬೆಳ್ಕೊಂತಾರೆ. ರಾಜಕೀಯವಾಗಿ ಒಬ್ಬರೊಬ್ಬರು ಮುಗಿಸತಕ್ಕಂಥದ್ದು ದುಷ್ಟತನ. ಅದನ್ನ ರಾಜಕೀಯ ಚುನಾವಣೆಯಲ್ಲಿ ನಾವು ಪೈಪೋಟಿ ಮಾಡಬೇಕೇ ಹೊರತು ಜೀವವನ್ನು ತೆಗೀತಕ್ಕಂಥದ್ದು ನಾವು ಕನಸಲ್ಲೂ ಕೂಡ ಯೋಚನೆ ಮಾಡಲ್ಲ. ಅವ್ರು ಮಾಡಿರ್ತಕ್ಕಂಥದ್ದು ದೊಡ್ಡ ಹುನ್ನಾರ. ಇಲ್ಲಿಯವರೆಗೂ ಕೂಡ ಯಾರು ಹತ್ಯಾ ಪ್ರಯತ್ನವನ್ನು ಮಾಡಿದ್ರು ಅಂತಕ್ಕಂಥದ್ದು ಇಲಾಖೆ ಇಲ್ಲಿವರೆಗೂ ಕೂಡ ಕಂಡಿಡಿಯಕ್ಕಾಗಿಲ್ಲ. ನಾವು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಖಂಡಿತವಾಗ ಕೂಡ ಯಾರು ಅವರ ಮೇಲೆ ಅಲ್ಲೇನು ಮಾಡಿದ್ರು ಅದು ಜನಗಳಿಗೆ ಗೊತ್ತಾಗಬೇಕು. ನಾನಂತೂ ಹೇಳಿದ್ನಲ್ಲ, ಅಂತ ಅದು ಯಲಹಂಕದಲ್ಲಿ, ಯಲಹಂಕ ಕೂಗಲ್ ಸರ್ಕಲ್ ಅಲ್ಲಿ ಯಾರಾದ್ರೂ ಮಾಡ್ತಕ್ಕಂಥದ್ದು ನನ್ನ ಕ್ಷೇತ್ರದಲ್ಲಿ. ಸೊ ಇದು ಕೂಡ ಅವರ ಒಂದು ದೊಡ್ಡ ಹುನ್ನಾರ ಹಿಂದೆ ನಡೆದಿದೆ. ಅದು ಬಹುಶಃ ಚುನಾವಣೆ ಆದ್ಮೇಲೆ ನಮ್ಮ ಅಧಿಕಾರಿಗಳು ಸಮರ್ಥರಿದ್ದಾರೆ, ಅದನ್ನ ಒಂದಲ್ಲ ಒಂದು ದಿನ ಬಯಲಿಗೆ ಎಳಿಬೇಕು ಅಂತೇಳಿ ನಾನು ಕೂಡ ಕಾಯ್ತಾ ಇದ್ದೀನಿ. ನಾವು ವಿಚಾರದಲ್ಲಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ನಾನು ಓಕೆ, ಇನ್ನೊಂದು ಪ್ರಶ್ನೆ ಕಡಬೇರಿ ಸೀನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಕಡಬಗೆರೆ ಸೀನನ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಆರೋಪಿತರಾಗಿ ಸಿಕ್ಕಿಬಿದ್ದಂತ ವ್ಯಕ್ತಿ ತಮಗೆ ಆಪ್ತ ಸತೀಶ್, ಹೌದು, ಹಾಗೆ ಒಂಟೆ ರೋಹಿತ್ ಕೂಡ, ಅವರು ಕೆಲವೊಂದು ಮಾಹಿತಿಗಳನ್ನು ಕೊಡ್ತಾರೆ. ಅದರ ಹಿಂದೆ ವಿಶ್ವನಾಥ್ ಅವರ ಕೈವಾಡ ಇತ್ತು ಅನ್ನುವಂಥದ್ದು ಕೂಡ ತನಿಖೆ ವೇಳೆ ಬಯಲಾಗುತ್ತೆ. ಎಲ್ಲಿದೆ, ಯಾವ ತನಿಖೆಯಲ್ಲಿ ಬಯಲಾಗಿದೆ? ಯಾರು ಹೇಳಿದ್ದಾರೆ ವಿಶ್ವನಾಥ್ ಅವರ ಕೈವಾಡ ಇದೆ ಅಂತೇಳಿ? ಕೈವಾಡ ಇದ್ದಿತ್ತು ಅಂತಂದ್ರೆ ನಾನು ಇಲ್ಲಿವರೆಗೂ ಸುಮ್ಮನೆ ಬಿಟ್ಟಿರೋಲ್ಲ. ಪೊಲೀಸರು ಇಲ್ಲಿಯವರು ಎಫ್ಐಆರ್ ಆಗ್ತಾ ಇದ್ರಲ್ಲ, ಯಾವುದೇ ಒಂದೇ ಒಂದು ಸೂಜಿ ಕಾಳಿನಷ್ಟು ಕೂಡ ಯಾವುದೇ ಸಾಬೀತವಾಗಿಲ್ಲ. ಮತ್ತು ನಮ್ಮದ್ರಲ್ಲಿ ಕೈವಾಡ ಇಲ್ಲೂ ಇಲ್ಲ. ಈಗ ನೀವು ಹೇಳಿದಂತ ಸತೀಶ್ ಅವರು ನನ್ನ ಆಪ್ತರು, ರೋಹಿತ್ ಅವರು ಪರಿಚಯ. ಯಾಕಂದ್ರೆ ಅವರು ಕೂಡ ನನ್ನ ಕ್ಷೇತ್ರದಲ್ಲಿ ಒಂದಷ್ಟು ರಸ್ತೆ ಕಾಮಗಾರಿಗಳು ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಪರಿಚಯನೇ ಹೊರತು ನಾವು ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಅವರ ಕೈವಾಡನೂ ಇಲ್ಲ, ನಮ್ದು ಕೈವಾಡನೂ ಇಲ್ಲ. 2013 ಚುನಾವಣೆಯಲ್ಲಿ ವಿಶ್ವನಾಥ್ ಅವರು ಕಡಬಗೆರೆ ಶ್ರೀನಿವಾಸನ ಕೈಗೆ ಹಣವನ್ನು ಕೊಟ್ಟಿದ್ರು,
ಆತ ಹಣವನ್ನು ಖರ್ಚು ಮಾಡದೇನೆ ಹಾಗೆ ಉಟ್ಕೊಂಡಿದ್ದ, ಇದೇ ಕಾರಣಕ್ಕಾಗಿ ಅವರು ದುಶ್ಮನ ಆಗ್ತಾರೆ ಅನ್ನುವಂಥದ್ದು. ನಂತರ ಎಸ್ ಆರ್ ವಿಶ್ವನಾಥ್ ಅವರ ಪತ್ನಿ ಚುನಾವಣೆಯಲ್ಲಿ ನಿಂತ ಸಂದರ್ಭದಲ್ಲಿ, ಅದು ಬಿಬಿಎಂಪಿ ಚುನಾವಣೆ ಆಗಿರಬಹುದು, ಜೆಡ್ಪಿ ಎಲೆಕ್ಷನ್ ಆಗಿರಬಹುದು, ಅದರಲ್ಲಿ ಶ್ರೀನಿವಾಸ್ ವಿಶ್ವನಾಥ್ ಅವರ ಪತ್ನಿ ಅವರನ್ನ ಸೋಲಿಗೆ ಕಾರಣ ಆಗ್ತಾರೆ ಅನ್ನುವಂಥದ್ದು ಗ್ರಿಡ್ಜು ಇವರ ಮನಸ್ಸಲ್ಲಿ ಇತ್ತು. ಹೀಗಾಗಿ ಕಡಬಗೆರೆ ಅವರನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡಿದ್ರು ಅನ್ನುವಂಥದ್ದು ಕೂಡ ನಿಮ್ಮ ಮೇಲೆ ಗಂಭೀರವಾದಂತಹ ಆರೋಪ. ಕಡಬಗೆರೆ ಶ್ರೀನಿವಾಸ್ ಅವರು ಏನವರೇನು ರಾಜ್ಯ ಮಟ್ಟದ ನಾಯಕರು ಅಲ್ಲ, ನನ್ನ ಕ್ಷೇತ್ರದಲ್ಲಿ ಅವ್ರಿಗೆ ಯಾವ್ದು ಇಡ್ತಾ ಇಲ್ಲ. ಆಗ ಇಲ್ಲಿ ಸೋಲಿಸುವಂತ ಶಕ್ತಿ ಇದ್ದಿದ್ರೆ ಅವರ ಕಡಬಗೆರೆಯಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ಮೆಂಬರ್ 3,000 ಲೀಡಲ್ ಗೆದ್ರಲ್ಲ, ಪಕ್ಕದಲ್ಲಿ ಇರ್ತಕ್ಕಂಥ ಕಾಚೋಳಿಯಲ್ಲಿ 3,200 ಓಟಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ಗೆದ್ರಲ್ಲ, ಆ ಸುತ್ತಮುತ್ತಲು ಇರ್ತಕ್ಕಂಥ 3-4 ಜಿಲ್ಲಾ ಪಂಚಾಯತಿ ನಾವು ಗೆದ್ದಿದ್ದೀವಿ. ಅಲ್ಲಿ ಅವರು ಸೋಲಿಸಬೇಕಾಗಿತ್ತಲ್ಲ. ಇಲ್ಲಿ ಬೇರೆ ಬೇರೆ ಕಾರಣಗಳಿಂದ ವ್ಯತ್ಯಾಸ ಆಗಿರ್ಬೋದು, ಹಂಗಾದ್ರೆ ಸೋಲಿಸಿದವರೆಲ್ಲ ಕೂಡ ಗೆಲ್ಲಿಸಿದವನ್ನೆಲ್ಲ ಹೊಡ್ಕೊಂಡು ಹೋಗಕ್ಕಾಗ್ತದ? ಇದೆಲ್ಲ ಸುಮ್ಮನೆ ಅವ್ರದ್ದು ಕ್ರಿಮಿನಲ್ ಐಡಿಯಾ, ಅವ್ರಿಗೆಲ್ಲ ಅವ್ರು ಏನು ಅಂತೇಳಿ ಜನಗಳಿಗೆ ಗೊತ್ತು. ಸುಮ್ಮನೆ ಅಂಥವ್ರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡೋದಿಲ್ಲ. ದಯವಿಟ್ಟು ಬೇರೆ ಪ್ರಶ್ನೆ ಕೇಳಿದ್ರೆ ಉತ್ತಮ. ಯಾರು ಆರೋಪ ಮಾಡಿದವರು ಯಾರು? ಗೋಮಾಳ ಜಾಗವನ್ನು ನಾವು ತಗೊಂಡಿದ್ದೀವಿ ಅಂತ ಹೇಳಿದ್ದು ಪ್ರೂವ್ ಮಾಡಬೇಕಲ್ವಾ? ಅದನ್ನು ಸಾಬೀತು ಮಾಡಿದ್ರೆ ಈ ಕ್ಷಣದಲ್ಲಿ ನಾನು ರಾಜಕೀಯದಲ್ಲಿ ಇರೋದಿಲ್ಲ. ಸಾಬೀತು ಮಾಡಲಿಲ್ಲ ಅಂತಂದ್ರೆ ಅವರು ರಾಜಕೀಯ ಜೀವನದಿಂದ ಯಾರು ಆಪಾದನೆ ಮಾಡಿದ್ದಾರೆ ಅವ್ರು ಇರಬಾರದು. ಆಮೇಲೆ ಸುಳ್ಳು ಹೇಳೋದ್ರಲ್ಲಿ ಎಸ್ ಆರ್ ವಿಶ್ವನಾಥ್ ಅವರು ನಿಸ್ಸೀಮರು ಅನ್ನುವಂಥದ್ದು. ಇವನ್ನ ಜಾತಿ ವಿಚಾರಕ್ಕೆ ಬಂದರೂ ಕೂಡ ರೆಡ್ಡಿ ಆಗಿರುವಂತಹ ಎಸ್ ಆರ್ ವಿಶ್ವನಾಥ್ ಅವರು ಒಕ್ಕಲಿಗರು ಅಂತ ಹೇಳಿ ಕ್ಷೇತ್ರದಲ್ಲಿ ತಿರುಗಾಡ್ತಾ ಇದ್ರು ಅನ್ನುವಂಥದ್ದು. ಯಾರು ಹೇಳಿದ್ದು ಒಕ್ಕಲಿಗರಲ್ಲ ನಾವು ಅಂತೇಳಿ? ಒಕ್ಕಲಿಗ ಸಮುದಾಯದಲ್ಲಿ 63 ತರ ಜಾತಿ ಇದ್ದಾರೆ. ಇವತ್ತು JDS ಕ್ಯಾಂಡಿಡೇಟ್ ಕುಂಚಿಟಿಗ ಒಕ್ಕಲಿಗರು ಅಂತಾರೆ, ನಮ್ಮನ್ನ ರೆಡ್ಡಿ ಒಕ್ಕಲಿಗರು ಅಂತ ಹೇಳ್ತಾರೆ. ನಾವಿರೋದೇ ಮೂಲ ಇಲ್ಲಿ, ನಾವೆಲ್ಲಿಂದ ವಲಸೆ ಬಂದಂತಾರಲ್ಲ, ನಮ್ಮ ತಾತನ ಕಾಲದಿಂದ ಇರ್ತಕ್ಕಂಥ ನಾವು ಅಪ್ಪಟ ಕನ್ನಡಿಗರು. ನಾನು ಒಕ್ಕಲಿಗ ಅಂತಾನೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಮರ್ಸ್ ಒಕ್ಕಲಿಗ ಅಂತ ಹೇಳ್ತಾರೆ, ಈ ರೆಡ್ಡಿ ಒಕ್ಕಲಿಗ ಅಂತ ಹೇಳ್ತಾರೆ. ನಾವು ಒಕ್ಕಲಿಗ, ರೆಡ್ಡಿ ಒಕ್ಕಲಿಗ ನಾವು. ನಾವೇ ಸುಳ್ಳು ಹೇಳುವಂಥದ್ದಿಲ್ವಲ್ಲ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದನ್ನು, ಅದನ್ನು ಸುಳ್ಳು ಹೇಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಹಾಗಾದ್ರೆ ನಿಮ್ಮ ಮೇಲೆ ಈ ಆರೋಪಕ್ಕೆ ಏನು ಕಾರಣ, ಯಾರು ಕಾರಣ ಅಂತೀರಿ? ರಾಜಕೀಯವಾಗಿ ಈಗ ಗೋಮಾಳ ಅಂತಂದ್ರೆ ಗೋಮಾಳನ ಕವಳಿಸಕಾಗ್ತಿದೆ. ನೀವು ಹಂಗಿತ್ತು ಅಂತಾರೆ, ನಿಮ್ದೇ ಸರ್ಕಾರ ಇದೆಯಲ್ಲ, ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ನಮ್ಮ ಮೇಲೆ ಕೇಸ್ ಮಾಡ್ರಿ, ನಮ್ಮ ಮೇಲೆ ಪ್ರೂವ್ ಮಾಡ್ರಿ. ಏನು ಇಲ್ಲದೆ ಸುಮ್ ಸುಮ್ಮನೆ ಹೋಗೋದು, ಮಾಧ್ಯಮಗಳು ಹೋಗೋದು, ಎಲ್ಲ ಒಂದು ಕಂಪ್ಲೇಂಟ್ ಕೊಡೋದು ಕೊಡಿ. ಜಿಲ್ಲಾಧಿಕಾರಿಗಳಿದ್ದಾರೆ, ಅದಕ್ಕೆ ವಿಶೇಷವಾದಂತಹ ಭೂಕಬಳಕೆಯವಾದಂತಹ ವಿಶೇಷ ನ್ಯಾಯಾಲಯ ಇದೆ. ಏನು ಇಲ್ಲದೆ ಸುಳ್ಳು ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ಅಷ್ಟೇ, ಕಳೆದ ವಾರದಲ್ಲಿ ನಮ್ಮ ತಾಯಿನೇ, ನಮ್ಮೂರಲ್ಲಿ ಇರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಸದಸ್ಯರು ಗೋಮಾಳ ಜಾಗನ ಕಬಳಿಸ್ತಾರೆ ಅಂತೇಳಿ. ಎಲ್ಲಿ ಕಬಳಿಸಿದೀವಿ? ಪ್ರೂವ್ ಮಾಡಬೇಕಲ್ವಾ? ಸುಮ್ಮನೆ ಚುನಾವಣೆ ಸಂದರ್ಭದಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ, ಇದು ಪ್ರತಿ ಎಲೆಕ್ಷನ್ ಟೈಮಲ್ಲಿ ಈ ಥರ ಬರುವಂಥ ಸಹಜವಾಗಿ ಮಾಡ್ತಾ ಇದ್ದಾರೆ. ಅದು ಆದರೆ ಜನ ಯಾರು ನಂಬ್ತಾನೂ ಇಲ್ಲ, ಅದಕ್ಕೆ ನಾವು ಕೂಡ ಬೆಲೆ ಕಿಮ್ಮತ್ ಕಿಂಚಿತ್ತು ಬೆಲೆಯನ್ನು ನಾವು ಕೊಡ್ತಾನೂ ಇಲ್ಲ. ಎಸ್ ಆರ್ ವಿಶ್ವನಾಥ್ ಯಲಹಂಕ ಕ್ಷೇತ್ರದಲ್ಲಿ ಪ್ರಶ್ನಾತೀತ ನಾಯಕರಾಗ ಕೊಟ್ಟಿದ್ದಾರೆ. ಅವರ ವಿರುದ್ಧ ಯಾರಾದರೂ ನಿಲ್ತಾರೆ ಅಂದ್ರೆ ಅವರು ಬೆಳಿಬಾರದು ಅನ್ನುವಂತಹ ಮನೋಭಾವನೆ ಉಳ್ಳಂತವರಾಗಿದ್ದಾರೆ. ನನ್ನ ವಿರುದ್ಧವಾಗಿ ನಿಲ್ಲುವಂತ ನಮ್ಮ ಪಕ್ಷದಲ್ಲಿ ಯಾರು ಕೂಡ ಇಲ್ಲ. ಸರ್ವಾನುಸಮ್ಮತದಿಂದ ಇಡೀ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಶಾಸಕ ಸ್ಥಾನಕ್ಕೆ ನನಗೆ ರೆಕಮೆಂಡ್ ಮಾಡಿರ್ತಕ್ಕಂಥದ್ದು. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಕೂಡ ಇವತ್ತು ಒಬ್ಬ ನಾಯಕನನ್ನಾಗಿ ಬೆಳೆಸಿರುವಂತಹ ಕ್ಷೇತ್ರದಲ್ಲಿ ನಮ್ಮ ಸಾಕಷ್ಟು ಉದಾಹರಣೆಗಳನ್ನು ಕೂಡ ನಾವು ಕೊಡಬಹುದು. ಎಸ್ ಆರ್ ವಿಶ್ವನಾಥ್ ಅವರು ವೈಯಕ್ತಿಕ ಅಥವಾ ಸ್ವಂತ ವರ್ಚಸ್ಸಿನಿಂದ ಈ ಕ್ಷೇತ್ರದಲ್ಲಿ ಈ ಬಾರಿ ಗೆಲುವನ್ನು ಸಾಧಿಸ್ತಾರ ಅಥವಾ ಬಿಜೆಪಿಯ ಅಮಿತ್ ಶಾ ಅಂಡ್ ಮೋದಿ ಅಲೆಯಲ್ಲಿ ಈ ಬಾರಿ ಗೆಲುವಿನ ನಗೆಯನ್ನು ಬೀರೋಕೆ ಹೊರಟಿದ್ದಾರೆ? ಬಿಜೆಪಿಯ ವರ್ಚಸ್ಸು ಮತ್ತು ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರ ವರ್ಚಸ್ಸು ಮೂರು ಕೂಡ ನಮಗೆ ಕೆಲಸ ಆಗ್ತದೆ. ಮತ್ತು ನಮ್ಮಲ್ಲಿ ಬಲವಾದಂತಹ ಕಾರ್ಯಕರ್ತರ ಮುಖಂಡರ ಒಂದು ದೊಡ್ಡ ತಂಡನೇ ಇದೆ. ನಾವು ಕೇವಲ ಚುನಾವಣೆಗೋಸ್ಕರ ನಾವು ಕೆಲಸ ಮಾಡುವಂತಾರಲ್ಲ, ನಿರಂತರವಾಗಿ ಜನಗಳ ಸಂಪರ್ಕ ಇಟ್ಕೊಂಡಿದ್ದೀವಿ, ನಿರಂತರವಾಗಿ ಪ್ರವಾಸವನ್ನು ಮಾಡ್ತೀವಿ. ಸಾಮಾನ್ಯ ಜನರು ಕೂಡ ನಾನು ಸಿಗ್ತಕ್ಕಂಥ ಶಾಸಕನಾಗಿದ್ದೀನಿ. ಈ ಎಲ್ಲ ಅಂಶಗಳು ಕೂಡ ನನ್ನ ಗೆಲುವಿಗೆ ಸಹಕಾರಿ ಆಗ್ತದೆ. ಕಳೆದ ಬಾರಿ ತಮಗೆ ಚುನಾವಣೆಯಲ್ಲಿ ಕೆಜೆಪಿ ಕೂಡ ತೊಡಕಾಗಿತ್ತು, ಈ ಬಾರಿ ನಿಮ್ಮ ಪ್ರತಿಸ್ಪರ್ಧಿ ಯಾರು? ಈ ಬಾರಿ ಅಂತ ನನಗೆ ಬಲವಾದ ಪ್ರತಿಸ್ಪರ್ಧಿಗಳು ಯಾರು ಇಲ್ಲ. ಕಳೆದ ಬಾರಿ ನಾನು ಚುನಾವಣೆಯಲ್ಲಿ ನಿಂತಾಗ ನಮ್ಮ ಪಕ್ಷದ್ದು ಕೂಡ ಸ್ವಲ್ಪ ಸ್ಥಿತಿ ಸರಿ ಇರಲಿಲ್ಲ, ಮೂರು ಭಾಗ ಆಗಿತ್ತು. ಅಂತಹ ಸಂದರ್ಭದಲ್ಲೂ ಕೂಡ ನಾನು 19,000 ಮತಗಳಿಂದ ನನ್ನ ಜನ ಆಯ್ಕೆಯನ್ನು ಮಾಡಿದ್ರು. ಈ ಸರಿ ನಮಗೆ ಕಾಂಗ್ರೆಸ್ ಮತ್ತು JDS ಇಬ್ಬರು ಕೂಡ ಅವರಿಬ್ಬರು ಪ್ರತಿಸ್ಪರ್ಧಿಗಳು ಅಂತೇನಿಲ್ಲ, ನನಗೂ ಅವ್ರಿಗೂ ಬಹಳ ದೂರದಲ್ಲಿದ್ದೀವಿ ನಾವು ಚುನಾವಣೆಯಲ್ಲಿ. ಕಳೆದ ಬಾರಿ ಚುನಾವಣೆಯಲ್ಲಿ ತಾವು 75,507 ಮತಗಳನ್ನು ಪಡೆಯುವ ಮೂಲಕ ಮೊದಲ ಅಭ್ಯರ್ಥಿಯಾಗಿ ತಾವು ಹೊರಹೊಮ್ಮಿದಂತವರು. ನಿಮ್ಮ ಕೆಳಗೆ ಇದ್ದಂತವರು ಲಾಸ್ಟ್ ಟೈಮ್ ಕಾಂಗ್ರೆಸ್ನವರು ಅಂತ ಅನ್ಕೊಂಡಿದ್ದೆ, JDS ಅಂತ ಅನ್ಕೊಂಡಿದ್ದೇನೆ, ಬಿ ಚಂದ್ರಪ್ಪನವರು. ನಂತರ ಈಗ ಹನುಮಂತೇಗೌಡರು ಕೂಡ JDS ನಲ್ಲಿ ಪ್ರಬಲ ವ್ಯಕ್ತಿ ಅಥವಾ ಪ್ರಬಲ ಅಭ್ಯರ್ಥಿ ಅಂತ ಕೂಡ ಕೇಳಿ ಬರ್ತಾ ಇದೆ ಮಾತು. ನಿಮಗೆ ನೇರ ಫೈಟ್ ಇರುವಂತದ್ದು JDS ಮತ್ತು ಬಿಜೆಪಿನ ಅಥವಾ ಬಿಜೆಪಿ ವರ್ಸಸ್ ಕಾಂಗ್ರೆಸ್ನ? ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಇದೆ. ಯಾಕಂದ್ರೆ ಇದು ಒಂದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹನುಮಂತೇಗೌಡರು ಕಾರ್ಪೊರೇಷನ್ ಚುನಾವಣೆಯಲ್ಲಿ ನಮ್ಮ ಪತ್ರಿಕೆಯನ್ನಾಗ್ತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ನಿಲ್ಲಿಸಿ ಅವರನ್ನು ಸೋಲಿಸಿದ್ದೀವಿ. ಇಲ್ಲಿ ಬಹಳಷ್ಟು ಖರ್ಚುಗಳನ್ನು ಮಾಡಿದ್ರು ಕೂಡ ಮತ್ತೆ ಅವರು ಕ್ಷೇತ್ರದ ಹೊರಗಡೆ ಇರ್ತಕ್ಕಂಥವ್ರು, ನಮ್ಮ ಕ್ಷೇತ್ರದವರೇ ಅಲ್ಲ, ಅವರು ಯಶವಂತಪುರದಿಂದ ಬಂದಿರತಕ್ಕಂಥವ್ರು. ಎರಡನೇದವ್ರ ಮೇಲೆ
ಒಂದು ದಿನ ಮೊದಲು ಕಾಂಗ್ರೆಸ್ ಅಲ್ಲಿ ಟಿಕೆಟ್ ತರ್ತೀನಿ ಅಂತ ಹೇಳೋದ್ರು. ಮಧ್ಯರಾತ್ರಿಯಲ್ಲಿ ಯಶವಂತಪುರದಲ್ಲಿ ಬಿಜೆಪಿ ಟಿಕೆಟ್ ಕೇಳಿದಂಥವ್ರು, ಮಾರನೇ ದಿನ ಬೆಳಗ್ಗೆ ಜೆಡಿಎಸ್ ಟಿಕೆಟ್ ತಂದಿರ್ತಕ್ಕಂಥವ್ರು. ಜನಗಳಿಗೆ ಇದೆಲ್ಲ ಕೂಡ ಗೊತ್ತಿರ್ತಕ್ಕಂಥದ್ದೇ. ಬಹುಶಃ ಅವ್ರ ಬೆನ್ನು ಅವರೇ ತಟ್ಕೊಬಹುದು, ನಾನು ಪ್ರಬಲ ಎದುರಾಳಿ ಅಂತೇಳಿ. ನಮ್ಗೆ ಇಲ್ಲಿ ಅವ್ರ ಎದುರಾಳಿನೇ ಅಲ್ಲ ಅಲ್ಲಿ, ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಸಾಕಷ್ಟಿದೆ. ಅವ್ರು ಏನೇ ಮಾಡಿದ್ರು ಕೂಡ 30,000-35,000 ಓಟುಗಳು ಕಾಂಗ್ರೆಸ್ ಅಲ್ಲಿದೆ. ಅವರು ಕೂಡ ಪ್ರಬಲವಾಗಿ ಲೋಕಸಭಾ ಸದಸ್ಯರು, ಎಂಎಲ್ಸಿ ಮತ್ತು ಕೆಲವು ಜಿಲ್ಲಾ ಪಂಚಾಯತಿ ಇದೆಲ್ಲ ಕೂಡ ಅವ್ರು ಗೆದ್ದಿರ್ತಕ್ಕಂಥದ್ದು. ಜೆಡಿಎಸ್ ಅಲ್ಲಿ ಇವತ್ತು ಇರ್ತಕ್ಕಂಥದ್ದು 2 ಜಿಲ್ಲಾ ಪಂಚಾಯತಿಯನ್ನು ಇಡೀ ಕ್ಷೇತ್ರದಲ್ಲಿ ಇಟ್ಕೊಂಡು ಅವ್ರು ಗೆಲ್ತೀವಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಇದು ಒಂದು ಹಾಸ್ಯಾಸ್ಪದ ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ. ವಿಶ್ವನಾಥ್ ಅವರು 2 ಬಾರಿ ಈ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಅಂತ, 3ನೇ ಬಾರಿ ಗೆಲ್ಲಿಸಬೇಕು ಅಂತ ವೋಟ್ ಹಾಕ್ಬೇಕಾ, ಅಥವಾ ವಿಶ್ವನಾಥ್ ಅವರಿಗೆ ಯಾಕೆ ಈ ಕ್ಷೇತ್ರದ ಮತದಾರ ವೋಟ್ ಹಾಕ್ಬೇಕು? ಕೆಲಸ ಮಾಡಿದ್ದೀನಿ ನಾನು, ನಾನು ಅಧಿಕಾರಿಯುತವಾಗಿ ಜನಗಳ ಹತ್ರ ಕೇಳ್ತಾ ಇದ್ದೀನಿ, ನಿಮ್ ಕೆಲಸ ಮಾಡಿದ್ದೀನಿ ವೋಟ್ ಕೊಡಿ. ನಿಮ್ ಬೇಕಾಗಿರ್ತಕ್ಕಂಥದ್ದು ರಾಜಕಾರಣಿಗಳಿಂದ ಏನು, ನಿಮ್ಗೆ ಸಮಸ್ಯೆಗಳಿಗೆ ಪರಿಹಾರ, ಅದನ್ನ ನೀವು ಹೇಳಿರತಕ್ಕಂಥ ಒಂದು 10 ಕೆಲಸದಲ್ಲಿ 5-6 ಆದರೂ ನಾನು ಮಾಡಿದ್ದೀನಿ. ಹಿಂದೆ ನೀವು ರಾಜಕಾರಣಿಗಳನ್ನು ಹೋಲಿಕೆ ಮಾಡ್ರಿ, ಹಿಂದೆ ಇಲ್ಲಿ ಮಂತ್ರಿಗಳು ಕೂಡ ಆಗಿದ್ರು, ಎಷ್ಟು ಕೆಲಸ ಆಗಿತ್ತು? ಇವತ್ತು ನಿಮ್ಮ ಕೆಲಸಗಳಿಗೆ ನಾನು ಸ್ಪಂದಿಸ್ತಾ ಇಲ್ವಾ? ಮತ್ತೆ ನಿಮ್ಗೆ ನಾನು ಸಾಮಾನ್ಯವಾಗಿ ಯಾವುದೇ ಕಾರ್ಯಕ್ರಮಗಳು ಕರೆದ್ರು ಕೂಡ ನಾನು ಮಿಸ್ ಆಗಲ್ಲ. ಅದು ಮದುವೆ ಇರ್ಬೋದು, ಮುಂಜಿ ಇರ್ಬೋದು, ಸಾವಿ ಇರ್ಬೋದು, ನಾಮಕರಣ ಇರ್ಬೋದು, ಎಂತ ಇದರಲ್ಲೂ ಕೂಡ ನಾನು ಸುಮಾರು ಒಂದು 75% ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡ್ತೀನಿ. ಮತ್ತೆ ಜನಸಾಮಾನ್ಯರಿಗೆ ನಾನು ಲಭ್ಯ ಇದ್ದೀನಿ. ನನ್ನಲ್ಲಿರ್ತಕ್ಕಂಥ ದೋಷ ಏನು, ಮತ್ತೆ ನನಗಿಂತಲೂ ಎದುರಾಳಿಗಳಲ್ಲಿರ್ತಕ್ಕಂಥ ಉತ್ತಮವಾದಂಥ ಗುಣಗಳೇನು ಹೇಳಬೇಕಲ್ವಾ? ಈ ಗುಣಗಳನ್ನ ಮತ್ತು ನನಗೇನಾದ್ರೂ ನೆಗೆಟಿವ್ ಇದ್ರೆ, ನನಗಿನ ಉತ್ತಮವಾದಂತಹ ಅಭ್ಯರ್ಥಿ ಇದ್ರೆ ಆಯ್ಕೆ ಜನಗಳಲ್ಲಿರ್ತಕ್ಕಂಥದ್ದು. ನಾನು ಮಾಡಿರೋ ಕೆಲಸನೇ ಇವತ್ತು ನನಗೆ ಶ್ರೀರಕ್ಷೆ. ನನ್ನನ್ನ ಮತ್ತಷ್ಟು ಅಭಿವೃದ್ಧಿಯನ್ನು ಮಾಡೋದಕ್ಕೆ, ಈ ಕ್ಷೇತ್ರದ ಬೆಳವಣಿಗೆಗೋಸ್ಕರ ಮತ್ತು ಈ ಕ್ಷೇತ್ರದಲ್ಲಿ ಇನ್ನೂ ಸಾಕಷ್ಟು ಕೆಲಸಗಳು ಬಾಕಿ ಇದೆ. ನಾನು ಕನಸು ಕಂಡಿದ್ದೀನಿ ಯಲಹಂಕ ಆಗಿರಬೇಕು ಅಂತೇಳಿ. ಆ ಕನಸನ್ನು ನನಸು ಮಾಡೋದ್ರಲ್ಲಿ 50% ನಾನು ಯಶಸ್ವಿ ಆಗಿದ್ದೀನಿ. ಇನ್ನೂ 50% ಏನು ಕೆಲಸಗಳಿದೆಯೋ ಅದನ್ನು ಮುಗಿಸ್ಬೇಕಾಗಿದೆ. ಮತ್ತು ಜನಗಳಿಗೂ ನಂಬಿಕೆ ಇದೆ. 10 ವರ್ಷದ ಹಿಂದೆ ಯಲಹಂಕದಲ್ಲಿ ಸೈಟ್ ಬೇಡ ಅಂತ ಇದ್ರು, ಮನೆಗಳನ್ನು ಯಾರು ಕೂಡ ಇಲ್ಲಿ ವಾಸ ಮಾಡ್ತಾ ಇರಲಿಲ್ಲ. ಆದರೆ ಇವತ್ತು ಯಲಹಂಕದಲ್ಲಿ ಒಂದು ನಿವೇಶನ ಇದ್ರೆ ಅದೊಂದು ಪ್ರತಿಷ್ಠೆ ಅಂತ ಹೇಳ್ತಾರೆ. ಇವತ್ತು ನಮ್ಮ ಭಾಗದಲ್ಲಿ ಜಮೀನಿನ ಬೆಲೆ 10 ಲಕ್ಷ ಇರ್ತಕ್ಕಂಥದ್ದು ಇವತ್ತು 2 ಕೋಟಿ 3 ಕೋಟಿಗೆ ಹೋಗಿದೆ. ಕಾರಣ ಏನು ಅಂತಂದ್ರೆ, ನಾವು ಮಾಡಿರ್ತಕ್ಕಂಥ ರಸ್ತೆಗಳು, ಮೂಲಭೂತ ಸೌಕರ್ಯಗಳು. ಇವತ್ತು ಮೊದಲು ಒಂದೇ ಒಂದು ಖಾಸಗಿ ಶಾಲೆ ಇರ್ತಾ ಇರಲಿಲ್ಲ ಅಲ್ಲಿ. ಇವತ್ತು 100+ ಖಾಸಗಿ ಶಾಲೆಗಳು, ಅಂದ್ರೆ ಎಜುಕೇಷನ್ ಹಬ್ ಆಗಿ ಕೂಡ ಇವತ್ತು ಯಲಹಂಕ ಬೆಳೀತಾ ಇದೆ. ಅನೇಕ ಆಸ್ಪತ್ರೆಗಳು ಬಂದಿದೆ, ಮಾಲ್ಗಳು ಬರ್ತಾ ಇದೆ, ಕಮರ್ಷಿಯಲ್ ಆಕ್ಟಿವಿಟೀಸ್ ಇದೆ. ಮತ್ತೆ ನಮ್ಮ ಅನೇಕ ಜನಗಳಿಗೆ ಉದ್ಯೋಗ, ಈ ಭಾಗದಲ್ಲಿ ಉದ್ಯೋಗ ಕೂಡ ಸಿಗ್ತಾ ಇದೆ. ಇದೆಲ್ಲ ಯಾಕಾಯ್ತು? ಯಾವತ್ತೂ ಒಂದು ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳು, ರಸ್ತೆಗಳು ಇವೆಲ್ಲ ಸಿಗುತ್ತೆ, ಅಲ್ಲಿ ಜನ ಆಕರ್ಷಿತರಾಗಿ ಬರ್ತಾರೆ. ಇವತ್ತು ನಮ್ಮ ಕ್ಷೇತ್ರ, ಇಡೀ ಕ್ಷೇತ್ರದ ಜನ ನೀವು ನೋಡ್ಬೋದು, ಒಂದು 75% ಜನ ಖುಷಿಯಾಗಿದ್ದಾರೆ. ನನಗೇನು ಅಂತಂದ್ರೆ, ನಾನು ಕೂಡ ಕೆಲಸಗಾರ. ನಾನು 40 ವರ್ಷಗಳಿಂದ ಕೂಡ ಹಳ್ಳಿಯನ್ನ ಸೈಕಲ್ ಹಾಕೊಂಡು ಸುತ್ತಂದು ನಾನು ಸಂಘಟನೆ ಮಾಡಿದಂಥವ್ನು. ಬಾಲಕನಾಗಿದ್ದಾನೆ ನಾನು, ಆವಾಗಲೇ ಗಿಡ ನೆಡತಕ್ಕಂಥದ್ದು, ಕೆರೆಯಲ್ಲಿ ಊಳುಗಳನ್ನು ರಾಜಗಾಲುವೆ ತೆಗೆಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ನನಗೆ ಹೆಚ್ಚು ನಂಬಿಕೆ ಇಟ್ಟಿರ್ತಕ್ಕಂಥದ್ದು, ಒಂದು ನನಗೆ ಬಲವಾದಂಥ ಕಾರ್ಯಕರ್ತರ ಮುಖಂಡರ ತಂಡ ಇದೆ. ಎರಡನೇದು, ನೀವು ಎಲ್ಲೇ ಹೋಗಿ ಎದುರಾಳಿಗಳು, ನನ್ನ ರಾಜಕೀಯ ಎದುರಾಳಿಗಳು ಕೂಡ ಕೆಲಸಗಾರ. ಅವನು ಕೆಲಸದ ಬಗ್ಗೆ ನಮ್ಮದು ಯಾವುದು ಪ್ರಶ್ನೆ ಇಲ್ಲ. ಅದೇ ಬೇರೆ ಕೇಳಿದ್ರೆ ಏನಾದರೂ ಒಂದು ಬೇರೆ ಉತ್ತರವನ್ನು ಕೊಡ್ತಾರೆ ಬಿಟ್ಟರೆ, ಕೆಲಸದಲ್ಲಿ ನನ್ನ ರಾಜಕೀಯ ವಿರೋಧಿಗಳು ಕೂಡ ನನ್ನ ಬಗ್ಗೆ ಮಾತಾಡುವಂತ ಧೈರ್ಯ ಕೂಡ ಮಾಡೋದಿಲ್ಲ. ಎಸ್ ಆರ್ ವಿಶ್ವನಾಥ್ ಅವರು ಈ ಹಿಂದೆ ನೌಕರರಾಗಿದ್ದಂತವರು, HMTಯಲ್ಲಿ ಕೆಲಸ ಮಾಡಿದಂತವರು, ಅಲ್ಲೂ ಕೂಡ ಒಂದು ಲೀಡರ್ ಆಗಿ ಬೆಳೆದಂತವರು, ಆದ್ರೆ ಅವರು ದಿಢೀರ್ನೇ ಬೆಳವಣಿಗೆಗೆ ಕಾರಣ ಏನಿರಬಹುದು? ಅಲ್ಲ, ನಾನು ಮೊದಲಿಂದ ಕೂಡ ಸಂಘಜೀವಿ, ಅಂದ್ರೆ ನನಗೊಂದು ತಂಡ ಬೇಕಾಗಿತ್ತು. ಬಾಲಕರ ಜೊತೆಯಲ್ಲಿ ಒಂದು ತಂಡವನ್ನು ಕಟ್ಟಿದ್ದೆ, ಸಮಾಜದ ಕೆಲಸವನ್ನು ಮಾಡ್ತಾ ಇದ್ದೆ. ರಾಷ್ಟ್ರೀಯ ಸ್ವಯಂ ಸೇವಕ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಪ್ರತಿ ಹಳ್ಳಿಗಳನ್ನು ಶಾಖೆಯನ್ನು ಮಾಡಿ ಆಗಲಿಂದ ನಾನು ಸಮಾಜದ ಕೆಲಸವನ್ನು ಮಾಡಿದ್ದೇನೆ. ನಾನು HLಲ್ಲಿದ್ದಾಗೂ ಅಷ್ಟೇ, 5 ಬಾರಿ ನಾನು ಹೌಸಿಂಗ್ ಸೊಸೈಟಿಯಲ್ಲಿ ನಿರಂತರವಾಗಿ ಗೆದ್ದಿದ್ದೆ. ಅಲ್ಲಿ HL ಬಹಳ ದೊಡ್ಡದಂತ, ಏಷ್ಯಾದಲ್ಲೇ ದೊಡ್ಡದಂತ ಒಂದು ಕಾರ್ಖಾನೆ. ಕಾರ್ಮಿಕ ಮುಖಂಡನಾಗಿ, ಅಧ್ಯಕ್ಷನಾಗಿ ಹೈಯೆಸ್ಟ್ ಓಟಲ್ಲೇ ಆಯ್ಕೆ ಆಗಿದ್ದೆ. ಆಲ್ ಇಂಡಿಯಾ ಚೀಫ್ ಕನ್ವೀನರ್ ಆಗಿದ್ದೆ. JA ಬೆಂಗಳೂರಿನ ಪಬ್ಲಿಕ್ ಸೆಕ್ಟರ್ಗೆ ಮುಖ್ಯಸ್ಥನಾಗಿ ಕೂಡ ನಾನು ಕೆಲಸವನ್ನು ಮಾಡಿದ್ದೀನಿ. ಬಹುಶಃ HLಲ್ಲೂ ಕೂಡ ನಾಯಕತ್ವದ ಗುಣವನ್ನು ನಾನು ಬೆಳೆಸ್ಕೊಂಡೆ. ನನಗೆ ಆಕ್ಚುಲಿ HL ಅನ್ನು ನಾನು ಯಾವತ್ತೂ ನನ್ನ ಲೈಫಲ್ಲಿ ಮರೆಯೋಕ್ಕಾಗೋದಿಲ್ಲ. ನನಗೆ ಅನ್ನವನ್ನು ಕೊಟ್ಟಂಥ ಒಂದು ಸಂಸ್ಥೆ, ಮತ್ತು ನನ್ನನ್ನು ನಾಯಕನಾಗಿ ರೂಪ ಮಾಡೋದಕ್ಕೆ HL ಕಾರ್ಖಾನೆ ಕೂಡ, ಅಲ್ಲಿನ ಸ್ನೇಹಿತರು ಕೂಡ ಕಾರಣ ಅಂತಕ್ಕಂಥ ಮಾತನ್ನು ನಾನು ಹೇಳಬಲ್ಲೆ. SR ವಿಶ್ವನಾಥ್ ಅವರು ಈಗ ಮಾತಾಡುವಾಗ ಹೇಳಿದ್ರು, ಯಲಹಂಕ ಕ್ಷೇತ್ರದ ಅಭಿವೃದ್ಧಿಗೆ ಈಗ ನಾನು 50% ಗುರಿಯನ್ನು ಮುಟ್ಟಿದ್ದೇನೆ, ಇನ್ನೂ 50%ರಷ್ಟು ನಾನು ಗುರಿಯನ್ನ ಸಾಧಿಸಬೇಕಾಗಿದೆ ಅನ್ನುವಂಥದ್ದು. ಈಗ 2 ಅವಧಿಯಲ್ಲೇ ನೀವು 50% ನೀವು ಅಭಿವೃದ್ಧಿ ಮಾಡೋದಕ್ಕೆ ನೀವು ಟೈಮ್ ತಗೊಂಡ್ರೆ ಇನ್ನು ಎಷ್ಟು ಟೈಮ್ ಬೇಕಾಗುತ್ತೆ ನಿಮಗೆ? ಸರ್ಕಾರ ನಮ್ಮದಾಗಬೇಕು. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇಲ್ಲಿ ಬಂದರೆ, ಕೇಂದ್ರದಲ್ಲಿ ಭಾಜಪ ಸರ್ಕಾರ, ಇಲ್ಲಿ ನಾನು ಶಾಸಕ, ಅನುದಾನಕ್ಕೆ ಕೊರತೆ ಇರೋದಿಲ್ಲ. ಆದರೆ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಕೇವಲ ಅಧಿಕಾರ ಮಾಡ್ತೇವೆ ಹೊರತು ಅಭಿವೃದ್ಧಿ ಕೆಲಸವನ್ನು ನಿರ್ಲಕ್ಷ್ಯ ಮಾಡಿದೆ. ಇವತ್ತು ನಮ್ಮ ಯಲಹಂಕದಲ್ಲಿ ಕೂಡ ಈಗಾಗಲೇ ನಾವು
ಡಬಲ್ ರೋಡ್ಗೂ ನಾನು ಶಾಸಕನಾದ ಮೇಲೆ ರಸ್ತೆಗಳನ್ನು ವಿಸ್ತರಣೆ ಮಾಡಿರ್ತಕ್ಕಂಥದ್ದು. ಮೊದಲೆಲ್ಲ ಸಿಂಗಲ್ ರೋಡ್ಸ್ ಇತ್ತು, ಜನಗಳನ್ನು ಮನವೊಲಿಸಿ ಅವರಿಗೆ ಟಿ ಡಿ ಆರ್ ಅನ್ನು ಕೊಟ್ಟು ಕೆಲವು ಕಡೆ ಉಚಿತವಾಗಿ ಕೂಡ ಜಾಗವನ್ನು ರಸ್ತೆ ಮಾಡೋದಕ್ಕೆ ಬಿಟ್ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ. ಇವತ್ತು ಯಲಹಂಕದಲ್ಲಿ ಟ್ರಾಫಿಕ್ ಸಮಸ್ಯೆ ಶುರುವಾಗಿದೆ ಆಗಲೇ, ಈಗ ಅದನ್ನು ನಾನು ಇನ್ನು 10 ವರ್ಷದಲ್ಲಿ ಯಲಹಂಕ ಟ್ರಾಫಿಕ್ ಅನ್ನು ಹೇಗೆ ನಿವಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಯೋಜನೆಗಳನ್ನು ಮಾಡಿದ್ದೀನಿ. 3 ಭಾಗದಲ್ಲಿ ಫ್ಲೈಓವರ್ ಮತ್ತು ಅಂಡರ್ಪಾಸ್ಗಳು ಈಗಾಗಲೇ ಅದಕ್ಕೆ ಪ್ಲಾನ್ ಅನ್ನು ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದನ್ನು ಅನುಷ್ಠಾನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಮತ್ತೆ ಕೆರೆಗಳು ಬಹಳ ಪ್ರಮುಖವಾಗಿ ಯಲಹಂಕದಲ್ಲಿ ಆಗ ಕಟ್ಟಿದಂಥ ಕೆರೆಗಳು ಈಗಲೂ ಕೂಡ ಇದೆ. 2 ಕೆರೆಗಳನ್ನು ಸರ್ಕಾರ ಬೇರೆಯವರು ಕೊಟ್ಟುಬಿಟ್ಟಿತ್ತು. ಚಿತ್ರಕಲಾ ಪರಿಷತ್ಗೆ ಒಂದು ಕೆರೆಯನ್ನು ಅಲಾಟ್ ಮಾಡಿದ್ರು. ಆರವಳ್ಳಿ ಕೆರೆ 73 ಎಕರೆ ಆಶಯ ಕೊಟ್ಟಿದ್ದರು. 2000 ಇಸ್ವಿನಲ್ಲೇ ಹೋರಾಟ ಮಾಡಿ ಆ ಕೆರೆಗಳನ್ನು ವಾಪಸ್ ತಗೊಂಡು ಇವತ್ತು 1,00,000 ರೂಪಾಯಿ ಕೊಟ್ಟು ಅಭಿವೃದ್ಧಿ ಮಾಡ್ತಾ ಇದ್ದೀನಿ. 300 ಎಕರೆ ಇರತಕ್ಕಂಥ ಯಲಹಂಕ ಇವತ್ತು ಬೆಂಗಳೂರಲ್ಲೇ ಸುಂದರವಾದಂಥ ಕೆರೆ ಮಾಡಿದ್ದೀವಿ. ಅದನ್ನು ಚುನಾವಣೆ ಆದ ನಂತರ ಬೋಟಿಂಗ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. 5 ಕಿಲೋಮೀಟರ್ ವಾಕಿಂಗ್ ಟ್ರ್ಯಾಕ್ ಇದೆ, LED ಲೈಟ್ ಹಾಕಿದ್ದೀವಿ, ಜಿಮ್ ಹಾಕಿದ್ದೀವಿ. ಜನ ಏನು ಬೇಕು ಅಂತ ಕೇಳಿದ್ರೆ ನಾನು ಅವರನ್ನೇ ಕೇಳಿ ಇವತ್ತು ಪ್ರಣಾಳಿಕೆಯನ್ನು ಸಿದ್ಧ ಮಾಡಿದ್ದೀನಿ. ಯಲಹಂಕ ಇನ್ಯಾಗಿರಬೇಕು, ಇನ್ನೇನು ಕೆಲಸ ಆಗಬೇಕು ಅಂತೇಳಿ ಸುಮಾರು 500ಕ್ಕೂ ಹೆಚ್ಚಿನ ನಮ್ಮ ನಾಗರಿಕರನ್ನು ಕರೆದು ಅವರದೇ ತಗೊಂಡು ಇವತ್ತು ಪ್ರಣಾಳಿಕೆಯನ್ನು ಕೂಡ ನಾನು ಬಿಡುಗಡೆಯನ್ನು ಮಾಡ್ತಾ ಇದ್ದೀನಿ. ಮೊದಲು ಜನಗಳನ್ನೇ ಕೇಳ್ತೀನಿ ಏನು ಕೆಲಸ ಆಗಬೇಕು ಅಂತೇಳಿ. ಅದರ ಬಗ್ಗೆ ನಾನು ಸರ್ಕಾರದ ಕಡೆಯಿಂದ ಅನುದಾನವನ್ನು ತರೋದಕ್ಕೂ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ. ಜನ ಹೇಳಿದಂತ 10 ಕೆಲಸದಲ್ಲಿ 6 ಕೆಲಸ ಮಾಡೇ ಮಾಡ್ತೀನಿ ನಾನು. ಎಸ್ ಆರ್ ವಿಶ್ವನಾಥ್ ಅವರು ಸ್ಟೀಲ್ ಬ್ರಿಡ್ಜ್ ವಿಚಾರವಾಗಿ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು ಅದು ಕೇವಲ ರಾಜಕೀಯಕ್ಕೆ ಮಾತ್ರ ಸೀಮಿತ ಅಂತ? ಖಂಡಿತವಾಗಿಲ್ಲ. ಸ್ಟೀಲ್ ಬ್ರಿಡ್ಜ್ದು ಅದು ದೊಡ್ಡ ಅವ್ಯವಹಾರದಂತ ಷಡ್ಯಂತ್ರ ಇರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಮೊದಲು 800 ಕೋಟಿ ರೂಪಾಯಿ ಇದ್ದಿದ್ದು 1,200 ಕೋಟಿ ಅಂದರೆ ಏಕದಮ್ 600 ಕೋಟಿ ರೂಪಾಯಿ 400 ಕೋಟಿ ರೂಪಾಯಿ ಅದರ ಬೆಲೆ ಹೆಚ್ಚಾಯಿತು ಅಂತ ಹೇಳಿದ್ರೆ ಅದರ ಹಿಂದೆ ಒಂದು ದೊಡ್ಡ ಭ್ರಷ್ಟಾಚಾರದ ವಾಸನೆ ಹೊಡಿತು. ನಾವು ಯಾವುದೇ ಅಭಿವೃದ್ಧಿಗೆ ನಾವು ಅಡ್ಡವನ್ನು ಹಾಕೋದೇ ಇಲ್ಲ ಅದರಲ್ಲಿ. ಸೊ ಅದನ್ನು ಪರಿಶೀಲನೆ ಮಾಡಿ ಅಂತ ಹೇಳೋದಕ್ಕೋಸ್ಕರನೇ ಅದನ್ನು ದೊಡ್ಡ ಗಲಾಟೆ ಆಯಿತು. ಮತ್ತು ಮಂತ್ರಿಗಳು ಸ್ವಲ್ಪ ಪಾಪ ಸ್ಥೀಮಿತವನ್ನು ಕೂಡ ಕಳ್ಕೊಂಡ್ರು, ಯಾಕಂದರೆ ಬರುವಂಥ ಹಣ ಹೊರಟೋಯ್ತಲ್ಲ ಅಂತೇಳಿ. ಇವತ್ತು ಉದಾಹರಣೆಗೆ ನಾವು ವಿನ್ಸರ್ ಮ್ಯಾನರಿಂದ ಯಲಹಂಕ ನಮ್ಮ ಕ್ಷೇತ್ರ ಬರ್ತಕ್ಕಂಥ ದಾರಿ, ಒಂದೇ ಒಂದು ಫ್ಲೈಓವರ್ ಏನಾದರೂ ವಸ್ತಾಗಿ ಮಾಡಿದ್ದಾರಾ, ರಸ್ತೆಯನ್ನು ಏನಾದರೂ ವಿಸ್ತೀರ್ಣ ಮಾಡಿದ್ದಾರಾ? ಅಂದರೆ ಇದು ಈ ಕಾಂಗ್ರೆಸ್ ಸರ್ಕಾರ ಏನೋ ಇದ್ರೆ ಇನ್ನು 5 ವರ್ಷ ಏನಾದರೂ ಬಂದರೆ ಖಂಡಿತವಾಗಿ 10 ವರ್ಷ ನಮ್ಮ ಬೆಂಗಳೂರು ವಾಪಸ್ ಹೊರಟೋಗ್ತದೆ. ಯಲಹಂಕ ಮತಕ್ಷೇತ್ರದಲ್ಲಿ ಎಸ್ ಆರ್ ವಿಶ್ವನಾಥ್ ಅವರಿಗೆ ಇರುವಂತಹ ಅಭಿವೃದ್ಧಿಗೆ ತೊಡಕುಗಳೇನು ಮತ್ತು ಸವಾಲುಗಳೇನು, ಅವುಗಳನ್ನು ಹೇಗೆ ನಿಭಾಯಿಸ್ತಾರೆ ಎಸ್ ಆರ್ ವಿಶ್ವನಾಥ್ ಅವರು? ನನಗೆ ತೊಡಕಾಗಿರ್ತಕ್ಕಂಥದ್ದು ತೊಡಕೆ ಅಂತೇನಿಲ್ಲ, ಅನುದಾನವನ್ನು ನನಗೆ ಎಲ್ಲ ಒಂದು ಕಡೆ ಕಡಿತ ಮಾಡಿದ್ರು. ಯಾಕಂದರೆ ನಾನು ಯಾವುದೇ ಸರ್ಕಾರ ಇದ್ದರೂ ಕೂಡ ಅನುದಾನವನ್ನು ತಂದು ಕೆಲಸ ಮಾಡುವಂಥವ್ನು. ಜಿಲ್ಲಾ ಪಂಚಾಯತಿಯಲ್ಲಿ ಒಬ್ಬನೇ ಒಬ್ಬ ನಾನು BJP ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದು, ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಕೂಡ ನನ್ನ ಕ್ಷೇತ್ರಕ್ಕೆ ಹೆಸರುಘಟ್ಟ ವ್ಯಾಪ್ತಿಯಲ್ಲಿ ಆಗಲೇ ಕೆಲಸಗಳನ್ನು ಮಾಡಿದಂಥ ನಾನು. ಯಾಕಂದರೆ ಇವತ್ತು ಅಧಿಕಾರಿಗಳಿದ್ದಾರೆ, ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ಅವರ ಮನವರಿಕೆ ಮಾಡಿದ್ರೆ ಅನುದಾನವನ್ನು ಕೊಡ್ತಕ್ಕಂಥದ್ರಲ್ಲಿ ಪ್ರಮುಖ ಪಾತ್ರ ಅವ್ರದ್ದು ಕೂಡ. ಇವತ್ತು ಯಲಹಂಕದಲ್ಲಿ ಒಂದು ಇವತ್ತು ನಮಗೆ ಪೆರಿಫೆರಿಯಲ್ ರಿಂಗ್ ರೋಡ್, ಇವತ್ತು ಬೆಂಗಳೂರಿನ ಹೊರವಲಯ ಇರ್ತಕ್ಕಂಥ ಪೆರಿಫೆರಿಯಲ್ ರಿಂಗ್ ರೋಡ್ಗೆ ಭೂಸ್ವಾಧೀನ ಆಗಿ 10-12 ವರ್ಷ ಆದರೂ ಕೂಡ ಇವತ್ತುವರೆಗೂ ಒಂದು ಇಡೀ ಮಣ್ಣನ್ನು ತೆಗೆದಿಲ್ಲ, ರೈತರಿಗೆ ಪರಿಹಾರವನ್ನು ಕೊಟ್ಟಿಲ್ಲ. ಆ ಪೆರಿಫೆರಿಯಲ್ ರಿಂಗ್ ರೋಡ್ ಆಯಿತು ಅಂತಂದರೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆನೂ ಕಮ್ಮಿ ಆಗ್ತದೆ, ನನ್ನ ಕ್ಷೇತ್ರ ಕೂಡ ಅದನ್ನು ಮೌಲ್ಯ ಕೂಡ ಜಾಸ್ತಿ ಆಗ್ತದೆ. ಇನ್ನೊಂದು, ಬೆಂಗಳೂರಿನ ನೀರಿಂದ ನನ್ನ ಕೆರೆಗಳನ್ನು ದಾಸಂಪುರ ಹೋಬಳಿಯಲ್ಲಿ 5 ದೊಡ್ಡ ಕೆರೆಗಳು ಮಾದಾವರ, ಮಾಚೋಳ್ಳಿ, ಕಾಚೋಳ್ಳಿ, ಗಂಗೋಣ್ಣಳ್ಳಿ, ಲಕ್ಕೇನಹಳ್ಳಿ, ಈ ಥರ ಕೆರೆಗಳು ಸುಂದರವಾದಂಥ ಕೆರೆಗಳನ್ನು ಹಾಳು ಮಾಡಿದ್ದಾರೆ. ಸೊ ಇವತ್ತು ಆ ಕೆರೆಗಳನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು, ಅನುದಾನದ ಕೊರತೆ ಇದೆ ಅದರಲ್ಲಿ. ಮತ್ತು ನಮ್ಮಲ್ಲಿ ಕಸದ ಮಾವಳಿಪುರದಲ್ಲಿ ಸುಮಾರು 20 ವರ್ಷಗಳಿಂದ ಕಸ ಹಾಕಿ ಆ ಸುತ್ತಮುತ್ತ ಹಳ್ಳಿಗಳನ್ನು ನರಕ ಸದೃಶವಾಗಿ ಮಾಡಿದ್ದಾರೆ, ಕಸ ವಿಲೇವಾರಿ ಆಗ್ತಾ ಇಲ್ಲ, ಅವೆಲ್ಲ ಕೂಡ ಇವತ್ತು ಕೆರೆಗಳಿಗೆ ಹೋಗಿ ಕೆರೆಗಳು ಹಾಳಾಗ್ತಾ ಇದೆ. ನನ್ನ ಕ್ಷೇತ್ರದ ಪಕ್ಕದಲ್ಲಿರ್ತಕ್ಕಂಥ ಯಶವಂತಪುರ ಕ್ಷೇತ್ರ ಬಾರ್ಡ್ರದು ದೊಡ್ಡ ಬಿದಿರಕಲ್ಲು, ಕನ್ನಹಳ್ಳಿ, ಸೀಗೆಹಳ್ಳಿ, ಇಲ್ಲೆಲ್ಲ ಕೂಡ ನಮಗೆ ಕಸವನ್ನು ಹಾಕಿ ಪಕ್ಕದಲ್ಲಿ ನನಗೂ ಕೂಡ ಅದನ್ನು ತೊಂದರೆಯನ್ನು ಕೊಡ್ತಾ ಇರತಕ್ಕಂಥದ್ದು. ಈ ಥರ ಮತ್ತು ನಿವೇಶನಗಳು ನಮ್ಮಲ್ಲಿ ಸರ್ಕಾರಿ ಜಾಗ ಸಾಕಷ್ಟು ಇದ್ದರೂ ಕೂಡ ಒಂದೇ 1 ಎಕರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆಶ್ರಯ ಮಂಜೂರು ಮಾಡಲಿಲ್ಲ. ನಮ್ಮ ಸರ್ಕಾರ ಇದ್ದಾಗ 9,600 ಮನೆಗಳನ್ನು ನಿವೇಶನಗಳನ್ನು ಹಂಚಿಕೆ ಮಾಡಿದ್ದೀನಿ. ಸರ್ಕಾರ ಯಾಕೆ ಮಾಡ್ತದೋ ಗೊತ್ತಿಲ್ಲ, ನಮ್ಮ ಜಾಗ ಅಲ್ಲ, ಬಡವ್ರಿಗೆ 20-30 ಸೈಟ್ ಕೊಟ್ಟರೆ ಸಾಯೋವರೆಗೂ ನೆನ್ಕೊಳ್ತಾರೆ. ಈ ಕೆಲಸವನ್ನು ಮಾಡಿಲ್ಲ. ಅದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಕನಿಷ್ಠ ಒಂದು 10,000-15,000 ನಿವೇಶನಗಳನ್ನು ನನ್ನ ಕ್ಷೇತ್ರದ ಬಡವರಿಗೆ ಕೊಡಬೇಕು ಅಂತಿದ್ದೀನಿ. ಅದಕ್ಕೆಲ್ಲ ಅಧಿಕಾರಿಗಳು ಕೂಡ ಸ್ಪಂದಿಸ್ತಾ ಇಲ್ಲ, ಅಡ್ಡಿಯನ್ನು ಮಾಡ್ತಾ ಇದ್ದಾರೆ. ಈ ಥರ ಈ ಸರ್ಕಾರದಲ್ಲಿ ನಮಗಂತೂ ಹೆಜ್ಜೆ ಹೆಜ್ಜೆಗೂ ಕೂಡ ಕೆಲಸ ಮಾಡೋದಕ್ಕೆ ಅಡ್ಡವನ್ನು ಹಾಕಿದ್ರು. ಮತ್ತು ಇಲ್ಲಿನ ಕೆಲವು ಕಾಂಗ್ರೆಸ್ ಮುಖಂಡರು ಮಂತ್ರಿಗಳ ಹತ್ರ ಹೋಗಿ ವಿಶ್ವನಾಥ್ ಅವರು ಹಿಂದೆ ಇದ್ದಾಗೂ ಕೆಲಸ ಮಾಡ್ತಾ ಇದ್ರು BJP ಸರ್ಕಾರ, ಈಗಲೂ ಅಷ್ಟೇ ಕೆಲಸ ಮಾಡ್ತಾ ಇದ್ದಾರೆ. ಅನುದಾನವನ್ನು ಕೊಡಬಾರದು ಅಂತಕ್ಕಂಥ ಒತ್ತಡವನ್ನು ಕೂಡ ತಗೊಂಡೋದ್ರು ಮಂತ್ರಿಗಳು ಕೂಡ ನನಗೆ ಹೇಳಿದ್ರು. ಕೊನೆಗೆ ಅವರವರಿಗೆ ಚೀಮಾರಿ ಹಾಕಿದ್ದಾರೆ, ಅಭಿವೃದ್ಧಿ ಕೆಲಸ ನಿಮ್ಮ ಕ್ಷೇತ್ರದಲ್ಲಿ ಮಾಡುವಾಗ ಅಡ್ಡ ಮಾಡಿದ್ರೆ ಜನ ನಿಮಗೆ ಚೀಮಾರಿ ಹಾಕ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಂದರೆ ಇಲ್ಲಿ ಕೆಲವು ಸಂದರ್ಭದಲ್ಲಿ ನನ್ನ ವಿರೋಧಿ ಪಕ್ಷದ ಮುಖಂಡಗಳೇ ನನ್ನ ಕೆಲಸಕ್ಕೆ ಕೆಲವು ಸಂದರ್ಭದಲ್ಲಿ ಅಡ್ಡಗಾಲು ಕೂಡ ಮಾಡಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ಗೆಲುವಿನ ನಗೆ ಬೀರಿದ್ರೆ ಹ್ಯಾಟ್ರಿಕ್ ಗೆಲುವನ್ನ
ನಮ್ಮ ಕನಸು ಯಶಸ್ವಿ ಆದ್ರೆ ಎಸ್ ಆರ್ ವಿಶ್ವನಾಥ್ ಅವರು ಒಂದು ವೇಳೆ ಬಿಜೆಪಿ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರ? ಒಂದು ವೇಳೆ ಅಲ್ಲ, ಬಿಜೆಪಿ ಸರ್ಕಾರ ಬಂದೇ ಬರ್ತದೆ. ನಾನೇನು ಆಸೆ ಪಡುವಂತನಲ್ಲ, ನಮ್ಮ ಸರ್ಕಾರ ಇದ್ದಾಗ ನಾನು ಕ್ಯಾಬಿನೆಟ್ ರ್ಯಾಂಕ್ನ ಅಧ್ಯಕ್ಷನ್ ಕೊಟ್ಟಾಗ ಕೂಡ ನಾನು ಅದನ್ನು ವಾಪಸ್ ಕೊಟ್ಟು ನನಗೆ ಇದ್ರ ಬದಲು ನನಗೆ 15 ಕೋಟಿ ಅನುದಾನವನ್ನು ಕೊಡಿ ಅಂತೇಳಿ ಕೇಳಿ ರಾಜೀನಾಮೆ ಕೊಟ್ಟು ಅನುದಾನವನ್ನು ತಂದು ಮಿನಿ ವಿಧಾನಸೌಧ ಕಟ್ಟಿಸಿದ್ವು. ನಾನು ನನಗೆ ಅಧಿಕಾರಕ್ಕಿಂತಲೂ ಕೂಡ ಮಂತ್ರಿ ಅನ್ನೋದಕ್ಕಿಂತಲೂ ನನ್ನ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಬೇಕು. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದರೆ ನಾವು ಒಂದು ಸಣ್ಣ ಮುಖ್ಯಮಂತ್ರಿ ಇದ್ದಂಗೆ ಅನ್ಕೊಳ್ರಿ, ಅವ್ರ ಹತ್ರ ಅನುದಾನ ತರೋದಕ್ಕೆ ನನಗೆ ಯಾವುದು ತೊಂದರೆ ಇಲ್ಲ. ಸರ್ಕಾರ ಬಂದರೆ ಎಲ್ಲ ಮಂತ್ರಿಗಳ ಎಲ್ಲ ಅನುದಾನವನ್ನು ತರತಕ್ಕಂಥ ಶಕ್ತಿ ನನಗಿದೆ, ವಿಶ್ವಾಸ ಕೂಡ ನನಗಿದೆ. ಸರ್ ವಿಶ್ವನಾಥ್ ಅವರೇ, ಈ ಸಂದರ್ಭದಲ್ಲಿ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದ ಜನತೆಗೆ ನಮ್ಮ ವಾಹಿನಿಯ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಈ ಕ್ಷೇತ್ರದ ಮಣ್ಣಿನ ಮಗ, ನನ್ನ ಕರ್ಮಭೂಮಿ ಕೂಡ ಯಲಹಂಕ, ನನ್ನ ಜನ್ಮಭೂಮಿ ಕೂಡ ಯಲಹಂಕ. ನಾನೇನಾದರೂ ಕೆಲಸ ಮಾಡಿ ಅಭಿವೃದ್ಧಿಯನ್ನು ಮಾಡೋದಿದ್ರೆ ನನ್ನ ಕ್ಷೇತ್ರದ ಜನತೆಗೆ ಖಂಡಿತವಾಗೂ ನಾನು ದ್ರೋಹವನ್ನು ಬಗೆಯದೆ ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಕಟಿಬದ್ಧನಾಗಿದ್ದೇನೆ. ನೀವು ಯಾವುದೇ ಜಾತಿಗಾಗಲಿ ಹಣದ ಆಮಿಷಗಾಗಿ ಬಲಿಯಾಗದೆ ಸಮರ್ಥ ಅಭ್ಯರ್ಥಿ ಮತ್ತು ಇಲ್ಲಿವರೆಗೂ ನಾನು ಅಭಿವೃದ್ಧಿ ಏನು ಅಂತೇಳಿ ಮಾಡಿ ತೋರಿಸಿದ್ದೀನಿ. ಈ ಕೆಲಸಗಳು ನಿಲ್ಲಬಾರದು, ಇದು ಇನ್ನೂ ಕೂಡ ಮುಂದುವರಿಬೇಕು ವೇಗದಲ್ಲಿ ಅನ್ನೋದಿದ್ರೆ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂಥ ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನನ್ನ ಗುರುತಾದಂಥ ಕಮಲದ ಗುರುತಿಗೆ ತಾವೆಲ್ಲ ಕೂಡ ಮತ ನೀಡಬೇಕು ಅಂತಕ್ಕಂಥ ಮನವಿಯನ್ನು ನನ್ನ ಯಲಹಂಕ ವಿಧಾನಸಭಾ ಕ್ಷೇತ್ರದ ಸಮಸ್ತ ಬಂಧುಗಳಲ್ಲಿ ಕೋರ್ಕೊಳ್ತಾ ಇದ್ದೀನಿ. ನಮ್ಮ ಖಡಕ್ ಪ್ರಶ್ನೆಗಳಿಗೆ ಖಡಕ್ ಆಗಿ ಉತ್ತರವನ್ನು ಕೊಟ್ಟಂತ ಎಸ್ ಆರ್ ವಿಶ್ವನಾಥ್ ಅವರು, ವಿಶ್ವನಾಥ್ ಅವರೇ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.